ನನ್ನ ಮಾತನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡು ಹೂವಿ ಓದಕ್ಕೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ ಕಣಮ್ಮ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಮಾವ ಓದು ಮನಸಿರೋಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಹೂವಿ ಚೆನ್ನಾಗಿ ಓದಿ ಅವಳು ಅನ್ಕೊಂಡಿರೋದನ್ನೆಲ್ಲ ಸಾಧಿಸ್ಲಿ ಅಂತ ಆಸೆ ಪಡೋರಲ್ಲಿ ನಾನು ಒಬ್ಳು ಮಾಲಿನಿ ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಇದರಿಂದ ನಿನ್ನ ಕೆಲಸಕ್ಕೂ ಹೂವಿ ಸಹಾಯಕ್ಕೆ ಬರ್ತಾಳೆ ಓದಿನ ಜೊತೆಗೆ ನಮ್ಮ ಹೂವಿ ಬೆಂಗಳೂರು ನೋಡಿದಾಗೂ ಆಗುತ್ತೆ ಮಾಲಿ ನಾನು ಹೊರಗಡೆ ಇರ್ತೀನಿ ಬೇಗ ಬಾ ಹೂವಿ ನೀನು ಅವನ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡ ಸರಿ ಹೊರಡಣ್ಣ ಬಾಯ್ ಅತ್ತೆ ಬಾಯ್ ಮಾವ ರಾಹುಲ್ ಮದುವೆ ಆದ್ಮೇಲೆ ಇವತ್ತು ಫಸ್ಟ್ ಟೈಮ್ ನಾವು ನಮ್ಮ ಮನೆಗೆ ಹೋಗ್ತಿರೋದು ನೀನ್ ಇವಾಗ ಮನೆ ಅಳಿಯ ಹೇಗ್ ಫೀಲ್ ಆಗ್ತಾ ಇದೆ ನಿಂಗೆ ಮಾಲಿ ಐ ಥಿಂಕ್ ಇವಾಗ ಮನೆ ಸಿಚುಯೇಷನ್ ಸ್ವಲ್ಪ ಬೆಟರ್ ಆಗಿರುತ್ತೆ ಯಾಕಂದ್ರೆ ಮುಂಚೆ ನಿಮ್ ಮನೆಗೆ ಬಂದಾಗೆಲ್ಲ ನಿಮ್ಮ ಅಮ್ಮನ ಜೊತೆ ಕರೆಕ್ಟ್ ಆಗಿ ಮಾತಾಡಿಸ್ತಾನೆ ಇರ್ಲಿಲ್ಲ ಇವಾಗ ಹೇಗಿದ್ರು ಅಳಿಯ ಅಂತ ಒಪ್ಕೊಂಡಿದಾರಲ್ಲ ಇವಾಗ ಸಿಚುಯೇಷನ್ ಹೇಗಿರುತ್ತೆ ಅಂತ ನೋಡ್ಬೇಕು ಆಫ್ ಕೋರ್ಸ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಡೋಂಟ್ ವರಿ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾವಿಬ್ರು ಬರ್ತಿದೀವಿ ಅಂತ ಮಾಮ್ ಖಂಡಿತ ಏನಾದ್ರೂ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಇವತ್ತಿನ ನಮ್ ದಿನ ತುಂಬಾ ಸ್ಪೆಷಲ್ ಆಗಿರುತ್ತೆ ಮಾಲಿ ಕೂಸುಟಕ್ ಮುಂಚೆನೆ ಕುಲಾವಿನ ಹೊಲ್ಸ್ಬಾರ್ದಂತೆ ಮೊದ್ಲು ನಿಮ್ ಮನೆಗೆ ಹೋಗೋಣ ಅಲ್ಲಿ ಮಮ್ಮನ ಜೊತೆ ಯುದ್ಧ ಮಾಡಿದೆ ನಾರ್ಮಲ್ ಆಗಿ ಮಾತಾಡ್ಸಿದ್ರೆ ಆಗೆಲ್ಲ ಸ್ಪೆಷಲ್ ಆಗಿರುತ್ತೆ ಈ ಸಲ ಅವ್ರು ನಿನ್ ಜೊತೆ ಫೈಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ನೋಡ್ತಾ ಇರು ಮಾಮ್ ನಿನ್ನ ಹೇಗ್ ಟ್ರೀಟ್ ಮಾಡ್ತಾರೆ ಅಂತ ಜೊತೆಗೆ ನಮ್ ಲೈಫ್ ಅಲ್ಲಿ ಇಲ್ಲಿಂದ ಆಚೆಗೆ ಎಲ್ಲಾ ಹೊಸದಾಗಿರುತ್ತೆ ನಾಳೆ ಹನಿಮೂನ್ಗೆ ನಮ್ಮನೆಯಿಂದಾನೆ ಹೊರಡೋದ್ರಿಂದ ನಮ್ ಡ್ರೈವರು ಇದೇ ಕಾರಲ್ಲಿ ಹೂವಿನ ಮನೆಗೆ ಡ್ರಾಪ್ ಮಾಡ್ತಾನೆ ಹೂವಿ ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ನನಗೇನ್ ಪ್ರಾಬ್ಲಮ್ ಇರ್ತದ ನಾನ್ ಆರಾಮಾಗ್ ಹೋಯ್ತೇನ ನೀವ್ ಖುಷಿ ಖುಷಿಯಾಗಿ ಹನಿಮೂನಿಗೆ ಹೊಂಟಿವ್ರ ಆರಾಮಾಗ್ ಹೋಗ್ ಬನ್ರ ನಾನ್ ಇವಾಗ್ಲೇ ನಿಮ್ಗೆ ಹ್ಯಾಪಿ ಜರ್ನಿ ಹೇಳ್ತೀವ್ನ ಥ್ಯಾಂಕ್ಸ್ ಹೂವಿ ಮಗಳು ಮತ್ತೆ ಅಳಿಯ ಬರ್ತಾರೆ ಅಂತೇಳಿ ತುಂಬಾ ವೆರೈಟಿ ಅಡಿಗೆ ಮಾಡ್ಸಿರೋ ಹಾಗಿದೆ ಅಂದ್ರ ಮಾಲಿನಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತೇಳಿ ಅವಳು ಗಂಡನ ಮನೆಗೆ ಹೋಗಿ ಒಂದೇ ದಿನಕ್ಕೆ ಮರ್ತ್ಬಿಟ್ಟಿಯ ಅಲ್ಲ ಅವಳಿಗೆ ಬೆಂಡೆಕಾಯಿ ಇಷ್ಟ ಆಗೋದಿಲ್ಲ ಅಂತ ಗೊತ್ತಿದ್ದು ಅದನ್ನೇ ಮಾಡಿದೀಯಲ್ಲ ನೀನು ನನ್ ಮಗಳ ಟೇಸ್ಟ್ ಏನು ಅಂತ ನಾನು ಮರ್ತಿಲ್ಲ ಹಾಗೆ ನನ್ನ ಅಳಿಯನ್ ಟೇಸ್ಟ್ ಏನು ಅಂತಾನು ನಾನು ತಿಳ್ಕೊತಾ ಇದ್ದೀನಿ ಮಾಲಿನಿಗೆ ಫೋನ್ ಮಾಡಿ ರಾಹುಲ್ ಏನ್ ಇಷ್ಟ ಅಂತ ತಿಳ್ಕೊಂಡು ಇವತ್ತು ಅದನ್ನೇ ಪ್ರಿಪೇರ್ ಮಾಡ್ಸಿದೀನಿ ಓ ವೆರಿ ನೈಸ್ ಮತ್ತು ನೀನು ಟಿಪಿಕಲ್ ಅತ್ತೆ ಆಗ್ಬಿಟ್ಟೆ ಬಂದ್ರು ಮಾಲಿನಿ ಹೇಗಿದ್ದೀರಾ ಮಾವ ಚೆನ್ನಾಗಿದೆ ನೀವು ಅರ್ಬಿದ್ರೆ
ಹೇಗಿದ್ದಾಳ ನನ್ನ ಏಂಜಲ್? ನೀವ್ ಹೇಳ್ಬೇಕು. ತುಂಬಾ ಮುದ್ದ ಕಾಣಿಸ್ತಿದ್ಯಾ? ಹೇಗಿದ್ಯಾಕಂತ? ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ರಾಹುಲ್ ಹೂವಿಯಲ್ಲಿ ಅವಳು ಒಳಗಡೆ ಬರ್ದೆ ಹೊರಗಡೆ ನಿಂತೇನ್ ಮಾಡ್ತಿದ್ದಾಳೆ? ವಾಟ್, ಆ ಕೆಲ್ಸ ಹುಡುಗಿ ನಮ್ಮನೆಗ್ ಬಂದಿದ್ದಾಳ? ಹೌದು ಮಾಮ್, ಅವಳು ನಾನೇ ಕರ್ಕೊಂಡ್ ಬಂದಿದ್ದು. ಅವಳಗ್ ಒಂದಷ್ಟು ಸ್ಟಡಿ ಮೆಟೀರಿಯಲ್ ಬೇಕಿತ್ತಂತೆ. ನನ್ನ ಹತ್ರ ಹೇಗೋ ಸುಮಾರು ಬುಕ್ಸ್ ಇದೆಯಲ್ಲ, ಅದ್ರಲ್ಲಿ ಅವಳೇ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವಳು ನಾನೇ ಕರ್ಕೊಂಡ್ ಬಂದೆ. ಜೈ ಶಾರದವ್ವಾ. ಅಯ್ಯೋ ಹೂವಿ, ಏನಿದ್ ನಿನ್ನ ಅವಸ್ಥೆ? ಅಲ್ಲ, ನೀನ್ ಯಾಕಿದ್ದೀನಲ್ಲ ಎತ್ಕೊಂಡು ಬರಕ್ಕೋದೆ? ಮನೆಯಲ್ಲಿ ಎಷ್ಟೊಂದ್ ಜನ ಕೆಲಸದವ್ರು ಇದ್ರಲ್ವಾ, ಅವ್ರು ತಗೊಂಡ್ ಬರ್ತಾ ಇದ್ರು ಅಲ್ವಾ? ಪರವಾಗಿಲ್ರ ಅಪ್ಪವ್ರ, ರಾಹುಲ್ ಸರ ಮಾಲಿನಿ ಅಕ್ಕವ್ರ ಜವಾಬ್ದಾರಿನ ಮನೆಯವ್ರು ನನ್ ಯಾಕೆ ಹೊರಸವ್ರ? ಅದ್ಕ ಇದನ್ನೆಲ್ಲ ನಾನ ಹೊರ್ಬೇಕ. ಮಾಲಿನಿ ಅಕ್ಕವ್ರ, ನೀವ್ ಇದನ್ನೆಲ್ಲ ತಗೊಂಡು ಊರು ಸುತ್ತಕ್ ಹೋಯ್ತಿರಲ್ಲ, ಆಗಿದ್ನೆಲ್ಲ ಜ್ವಾಪಾನವಾಗಿ ನೋಡ್ಕೊಳ್ರ. ಯಾಕಂದ್ರೆ ಇವಾಗ ಊರೆಲ್ಲ ಬೋರ್ಡ್ ಹಾಕ್ಯಾರ, ನಿಮ್ ವಸ್ತುಗಳಿಗೆ ನೀವೇ ಜವಾಬ್ದಾರಂತ. ಆಮೇಲೆ ಇದನ್ನ ಯಾರಾದ್ರೂ ಕದ್ಕೊಂಡ್ ಹೋದ್ರ ಬಾಳ ಕಷ್ಟ ಆಗ್ತದ. ಸರಿ ಸರಿ, ಜೋಪಾನವಾಗಿ ನೋಡ್ಕೋತೀವಿ. ಮೊದ್ಲು ನಿನ್ ತಲೆ ಮೇಲೆ ಇರೋ ಭಾರನ ಕೆಳಗಿಳ್ಸು. ಇದನ್ನ ಇಲ್ಲಿ ಇಳಿಸ್ಬಿಟ್ಟು ನಿನ್ ತಲೆ ಮ್ಯಾಕ್ ಇಡಕ್ ಆಗತ್ತೇನ್ರ? ಅಯ್ಯೋ, ನನ್ ತಲೆ ಮೇಲೆ ಹೊಸ್ಕೊಳ್ಳೋದ್ ಬೇಡ. ಹಂಗಾರ ಇದನ್ನ ಇಡ ಕ್ವಾಣಿ ಎಲ್ಲ ಐತೆ ಅಂತ ತೋರಿಸ್ರ, ಅಲ್ಲ ಇಡ್ತೀನ. ನೋಡು, ಫಸ್ಟ್ ನೀನ್ ಈ ಸೂಟ್ಕೇಸ್ ಎಲ್ಲ ಇಳಿಸು. ನೋಡಿಲಿ, ಸರಿಯಾಗಿ ನೋಡ್ಕೋ. ಇಲ್ಲಿ ಇದಕ್ಕೆ ವೀಲ್ಸ್ ಇದೆ, ಆಮೇಲೆ ಇಲ್ಲಿ ಹ್ಯಾಂಡಲ್ ಇದೆ. ಇದನ್ನ ಓಪನ್ ಮಾಡ್ಕೊಂಡು ಈಗ ತಳ್ಳಾಡಿರಿ, ಆರಾಮ ಮೂವ್ ಮಾಡ್ಕೊಂಡು ಹೋಗ್ಬೋದು. ನೀನ್ ಅದನ್ನು ಹೊತ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಸುಮ್ನೆ ಇಷ್ಟನ್ನೆಲ್ಲ ನೀನ್ ಒಬ್ಳೇ ಹೊತ್ಕೊಂಡು ಬಂದು ಕೈಯೆಲ್ಲ ನೋವು ಮಾಡ್ಕೊಂಡಿದ್ಯ. ನೋಡಲ್ ಕೈನ ಎಷ್ಟ್ ಕೆಂಪಾಗಿದೆ. ಗೌತಮ್, ಇಟ್ಸ್ ಓಕೆ. ಅವಳಿಗೆ ಅಷ್ಟೊಂದು ಕೇರ್ ತೋರಿಸೋ ಅವಶ್ಯಕತೆ ಇಲ್ಲ. ಹಳ್ಳಿಲಿ ಇದಕ್ಕಿಂತ ಭಾರವಾದ ವಸ್ತುಗಳನ್ನ ಎತ್ತಿರ್ತಾರೆ. ಇಂಥ ಜನಕ್ಕೆ ಇದೆಲ್ಲ ಏನು ಭಾರ ಅಲ್ಲ. ಬೆಂಗಳೂರಿಗೆ ಬಂದು ಇವಳು ಲಕ್ಷುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ. ಏನ್ ಹೂವಿ, ಬೆಂಗಳೂರಿಗೆ ಬಂದ್ಮೇಲಿಂದ ನೀನ್ ರಾಣಿ ಆಗ್ಬಿಟ್ಟಿದ್ಯಾ ಅಲ್ವಾ? ಹ್ಞೂ ಅಮ್ಮ ಅವರ, ನೀವ್ ಹೇಳ್ತಾ ಇರೋದ್ ನಿಜ. ನಾನಿಲ್ಲಿ ರಾಣಿ ಹಂಗ ಬದುಕ್ತಾ ಇವನಿ. ಮಾಲಿನಿ, ರಾಹುಲ್, ನೀವಿಬ್ರು ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ಮಾಡೋಣ. ಸರಿ ಅತ್ತೆ. ರಮೇಶ್, ಊಟಕ್ಕೆಲ್ಲ ಅರೇಂಜ್ ಮಾಡು. ಹೂವಿ, ನೀನ್ ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಏ ಕೆಂಪುತಿ ಕುನ್ನಿ, ನಾನಿನ್ನು ಸುಮ್ಕ ಬಿಡಾಕಿಲ್ಲ. ಭಾರತ್ ಮಾತಾ ಕಿ ಜೈ, ಹರ್ ಹರ್ ಮಹಾದೇವ್. ಏಯ್ ಪ್ಯಾಟಿ ಮಂಗ, ಇವತ್ ನಾನಿನ್ನ ಕೂನಿ ಮಾಡದೆ ಬಿಡಂಗಿಲ್ಲ. ಏಯ್, ಏನ್ ಮಾಡ್ತಾ ಇದ್ಯಾ? ಎಲ್ಲ ಊಟಕ್ ಬರ್ತಾ ತನ್ನಡಿ.
ಯಾಕೆ ಇಲ್ಲೇ ಬಿಟ್ಟೋಗೌರ? ಅಮ್ಮೋರು ಗೊತ್ತಾದ್ರೆ ಬೈತಾರ. ಇದನ್ನ ನಾನೇ ತಗೊಂಡ್ ಹೋಗ್ತಾರ. ನಿಮ್ಗೇನು ಆಗಿಲ್ರ? ನಾನೊಬ್ಳು ಹಳ್ಳಿ ಗಮಾಡ. ಆ ಬಿಸಿ ಸಾಂಬಾರ್ನ ನಿಮ್ ಮೈನಾಗ್ ಚೆಲ್ಬಿಟ್ನ. ನೀವೊಂದ್ ಕ್ಯಾಮಿ ಮಾಡ್ರ ಈ ಸ್ಯಾಲ್ವೆ. ಡೋಂಟ್ ಟಚ್ ಮೀ ಇಡಿಯಟ್. ಸಾರಿ ಸಾರಿ ಕೇಳ್ತೀವ್ನ. ನನ್ಗ್ ಸಮಸ್ ಬಿಡ್ರ ಹೂವಿ? ಎಂತ ಕೆಲ್ಸ ಮಾಡ್ಬಿಟ್ಟೆ ನೀನು? ನೋಡ್ಕೊಂಡ್ ಬರ್ಬೇಕಲ್ವಾ? ಮಾಮ್ ಕೈ ನೋಡು, ಹೇಗ್ ಬರ್ನ್ ಆಗಿದೆ ಅಂತ. ದಿಸ್ ಇಸ್ ವೆರಿ ಬ್ಯಾಡ್ ಹೂವಿ. ಮಗಳೇ, ಈಗ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡು. ಮಂದ್ರ, ನೀನೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ನೀವು ಈ ಕೆಲ್ಸದವಳು ಮಾಡಿರೋ ಕೆಲ್ಸನ ಇಷ್ಟು ಕೂಲಾಗಿ ತಗೊಳ್ತಾ ಇದೀರ ಅಲ್ವಾ? ಹೆಂಡತಿ ಮೇಲೆ ನಿಮ್ಗೆ ಎಷ್ಟು ಕೇರ್ ಇದೆ ನೋಡಿ. ಅತ್ತೆ, ಈ ಬರ್ನ ಸ್ವಲ್ಪ ಆಚರಿಸ್ಕೊಳ್ಳಿ, ಯು ವಿಲ್ ಫೀಲ್ ಬೆಟರ್. ನೀನೇ ಹಚ್ಚು. ಹುಷಾರು ಹುಷಾರು. ನೋಡ್ದ್ಯಾ ರಾಹುಲ್, ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ತಮ್ಮ ಮನೆ ಕೆಲ್ಸದವ್ರನ್ನ ತಲೆ ಮೇಲೆ ಕೂರಿಸ್ಕೋಬಾರ್ದು ಅಂತ. ತಮ್ಮೂರ್ ಕಾಸಿನ ಜನಗಳಿಗೆ ಕಾಸ್ಟ್ಲಿ ವಸ್ತುಗಳ ಬೆಲೆ ಗೊತ್ತಿಲ್ಲ, ಅದಕ್ಕೆ ಹೇಳೋದು ಇಂಥವ್ರನ್ನ ಮನೆ ಒಳಗಡೆ ಸೇರಿಸ್ಕೋಬಾರ್ದು ಅಂತ. ಮಂದ್ರ, ಏನ ಮಾತಾಡ್ಬೇಡ. ಪಾಪ ಅವಳೇನೋ ಗೊತ್ತಿಲ್ಲ ಆಗಿದೆ, ಅದಕ್ಕೆ ನಿನ್ನ ಹತ್ರ ಸಾರಿನ ಕೇಳಿದಾಳೆ. ನೋಡು ದಯವಿಟ್ಟು ಇದನ್ನ ದೊಡ್ಡ ಇಶ್ಯೂ ಮಾಡ್ಬೇಡ. ನೀನು ಸಾರಿ ಕೇಳ್ತಿದ್ದಾಗೆ ನನಗಾಗ್ತಿರೋ ನಾವು ಕಮ್ಮಿ ಆಗುತ್ತಾ? ನೀವ್ ಮೊದ್ಲು ಕೂತ್ಕೊಳ್ಳಿ ಬನ್ನಿ. ಹೂವಿ, ನೀನ್ ಯಾಕಮ್ಮ ಅದನ್ನೆಲ್ಲ ಒರೆಸ್ತಾ ಇದೀಯಾ? ಮನೆ ಕೆಲಸದವ್ರು ಇದಾರೆ, ಅವ್ರು ಒರೆಸ್ತಾರೆ ಬಿಡು. ಇನ್ಯಾರೋ ಮಾಡ್ತಾರೆ ಅಂದ್ರೆ ಏನ್ ಅರ್ಥ ಗೌತಮ್? ಅವಳೆ ಮಾಡ್ಲಿ ಬಿಡಿ. ಮುಂದ್ರ, ಇವಳು ನಮ್ಮನೆ ಗೆಸ್ಟ್, ನಮ್ಮ ಮಗಳೇ ಇನ್ವೈಟ್ ಮಾಡಿದಾಳೆ ಇವಳನ್ನ. ಇವಳ ಕೈಯಿಂದ ಇಂಥ ಕೆಲಸ ಮಾಡಿಸೋದು ಸರಿಯಲ್ಲ. ಮಾವ, ಅತ್ತೆ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಹೂವಿಯಿಂದ ತಪ್ಪಾಗಿದೆ, ಅವಳಿದನ್ ಸರಿ ಮಾಡ್ಲಿ. ಅದ್ ಹೇಗಾಗುತ್ತೆ ರಾಹುಲ್? ಒಂದು ವೇಳೆ ಮಂದ್ರ ಕಡೆಯಿಂದನೇ ಯಾರಾದ್ರೂ ಬಂದಿದ್ ಅವ್ರ ಕಡೆಯಿಂದನೇ ಇಂಥ ಕೆಲಸ ಆಗಿದ್ದಿದ್ರೆ ಆಗ ಮಂದ್ರ ಈ ತರ ವರ್ಷದಕ್ಕೆಲ್ಲ ಬಿಡ್ತಿದ್ಲ ಇಲ್ಲ ತಾನೆ? ಇದು ಹಾಗೆ ನೋಡು, ಹೂವಿ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ. ಹೂವಿನ ರಾಹುಲ್ ಮನೆಯವರು ತಮ್ಮ ಫ್ಯಾಮಿಲಿ ಮೆಂಬರ್ ತರ ನೋಡ್ತಾರೆ. ಹಾಗಿದ್ದಾಗ ಅವಳು ನಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ಅಲ್ವಾ? ಅದಕ್ಕೆ ಈ ಕೆಲಸ ಮಾಡೋದು ಬೇಡ ಅಂತ ಹೇಳಿದೆ. ಅಪ್ಪೋರ, ನೀವ್ ನನ್ನ ನೀ ಮನೆಯವಳ ಅಂತ ಹೇಳ್ತೀವ್ರ, ಹಂಗನ್ಮ್ಯಾಕ ಈ ಮನೆನೂ ನಂದೇ ಅಲ್ವೇನಾ? ಈ ಮನೆಯೊಳಂದ್ಮ್ಯಾಕ ಹಕ್ ಮಾತ್ರ ಅಲ್ಲ, ಕರ್ತವ್ಯನೂ ಇರ್ತದಲ್ವೇನ್ರ? ಅದ್ಕ ಇದನ್ ಕ್ಲೀನ್ ಮಾಡದ ನನ್ ಕರ್ತವ್ಯ. ನಾ ಮಾಡಿದ ತಪ್ಪನ್ನ ನಾನ ಸರಿ ಮಾಡ್ತೇನ. ಎಲ್ಲಾ ಇದ್ದರೂ ಏನೂ ಇರದಾಹು ನಾನು
ಬೆಟ್ಟದ ಹೂ ನಾನು, ಅರಳಿರುವ ಬೆಟ್ಟದ ಹೂ, ಅಳದಿರುವ ಬೆಟ್ಟದ ಹೂ, ಅಪರಿಚಿತ ಬೆಟ್ಟದ ಹೂ, ಅಪರೂಪದ ಬೆಟ್ಟದ ಹೂ. ರಾಹುಲ್, ಹನಿಮೂನ್ ಟ್ರಿಪ್ಗೆ ಲಗೇಜ್ ಎಲ್ಲ ಪ್ಯಾಕ್ ಆಯ್ತಾ? ಎಸ್ಪೆಷಲಿ ಸ್ವೆಟರ್ಸ್ ಮತ್ತೆ ಶಾಲಸ್. ಹಾಮವ್ವ, ಮೂರ್ ಸೂಟ್ ಕೇಸ್ ತುಂಬಷ್ಟು ಲಗೇಜ್ ನ ಪ್ಯಾಕ್ ಮಾಡ್ಕೊಂಡಿದೀವಿ. ನಿಮ್ಗಂತೂ ಗೊತ್ತಲ್ಲ, ನನಗೆ ಕೋಲ್ಡ್ ಅಂದ್ರೆ ಆಗಲ್ಲ. ಹೂವಿ, ಇಲ್ಲಿ ನೋಡು, ಇಲ್ಲಿಗೆ ನಾವು ಹನಿಮೂನ್ಗೆ ಹೋಗ್ತಾ ಇರೋದು. ಸೋ ಬ್ಯೂಟಿಫುಲ್ ಅಲ್ವಾ ಮಾಲಿನಿ? ಅದು ಬರೀ ಬ್ಯೂಟಿಫುಲ್ ಅಷ್ಟೇ ಅಲ್ಲ, ಇಟ್ ಇಸ್ ಆಲ್ಸೋ ವೆರಿ ರೊಮ್ಯಾಂಟಿಕ್ ಪ್ಲೇಸ್. ಎಷ್ಟೋ ಲವ್ ಸ್ಟೋರೀಸ್ಗಳಿಗೆ ಅದು ಸಿಂಬಾಲಿಕ್ ಆಗಿದೆ. ಅಂಡ್ ಆಲ್ಸೋ ಅಲ್ಲಿ ತುಂಬಾ ಮೂವಿ ಶೂಟಿಂಗ್ಸ್ ಕೂಡ ಆಗಿದೆ. ಅತ್ತೆ, ಮಾವ, ನಿಮ್ಮ ಈ ಗಿಫ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ಈ ಟ್ರಿಪ್ಪಿಂದಾದರೂ ಸ್ವಲ್ಪ ದಿನಗಳ ಮಟ್ಟಿಗೆ ಈ ಟೆನ್ಷನ್ಗಳಿಂದ ಸಮಸ್ಯೆಗಳಿಂದ ನಾನು ಸ್ವಲ್ಪ ದೂರ ಇರ್ಬೋದು. ಎಕ್ಸ್ಕ್ಯೂಸ್ ಮೀ, I have to take this. ಬಂದೆ. ಹಲೋ ಸರ್, ಹೇಳಿ. ರಾಹುಲ್, ನಾ ನಿಮ್ಗೆ ಹೇಳಿದ್ನಲ್ಲ ಹುಲಿಯಾ ಬೆಂಗಳೂರಲ್ಲಿ ಸ್ವಲ್ಪ ದಿನದ ಹಿಂದೆ ಕಾಣಿಸ್ಕೊಂಡಿದ್ದಂತ. ಹಾ ಸರ್, ಹೇಳಿದ್ರಿ. ಹಾಗೆ ಪೊಲೀಸರು ಕೂಡ ಅವ್ರನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರಿ. ಎಸ್, ಯು ಆರ್ ಕರೆಕ್ಟ್. ಆದ್ರೆ ಈಗ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಹುಲಿಯಾ ಈಗ ಚನ್ನವಸನಲ್ಲಿದ್ದಾನಂತೆ. ಅವ್ನು ಮತ್ತೆ ಅವನ ಫಾಲೋವರ್ಸ್ ಎಲ್ಲ ಗೌರ್ಮೆಂಟ್ ಜೊತೆ ಕಾಂಪ್ರಮೈಸ್ ಆಗೋದಕ್ಕೆ ಮೀಟಿಂಗ್ ಮಾಡ್ತಾ ಇದಾರಂತೆ. ಓ ವಾವ್, ಒಳ್ಳೆ ವಿಷಯನೇ ಹೇಳಿದ್ರಿ ಸರ್. ನಾನು ನಿಮ್ಗೆ ಕೆಲಸ ಹೇಳೋಕ್ಕೂ ಮೊದಲೇ ಸಾರಿ ಕೇಳ್ಬಿಡ್ತೀನಿ, ಯಾಕಂದ್ರೆ ನೀವು ಈಗಷ್ಟೇ ಮದುವೆ ಆಗಿರೋ ಹುಡುಗ, ನಿಮ್ ಪ್ಲಾನಿಂಗ್ಸ್ ಎಲ್ಲ ಬೇರೆನೇ ಇರುತ್ತೆ. ಜೊತೆಗೆ ನಿಮ್ ಲೀವ್ ಕೂಡ ಇನ್ನೂ ಮುಗ್ದಿಲ್ಲ, ಆದ್ರೂ ನೀವು ಅರ್ಜೆಂಟ್ ಆಗಿ ಈಗ ಚನ್ನವಲ್ಸಿಗೆ ಹೋಗ್ಬೇಕಾಗತ್ತೆ. ನನ್ ಗೊತ್ತು ನಿಮ್ಗೆ ಈ ಟೈಮಲ್ಲಿ ಅಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ, ಬಟ್ ನಿಮ್ಮನ್ ಬಿಟ್ರೆ ಹುಲಿಂಗೆ ಕ್ಲೋಸ್ ಆಗಿರೋರು ಬೇರೆ ಯಾರು ಇಲ್ಲ. ಬೇರೆ ಯಾರು ಹೋದ್ರು ಯೂನಿವರ್ಸ್ ಕವರ್ ಮಾಡೋದಕ್ಕೆ ಅವನ್ ಬಿಡಲ್ಲ. ಸೊ ನೀವೇ ಈ ಕೆಲ್ಸಕ್ಕೆ ಚನ್ನವಲ್ಸಿಗೆ ಹೋಗ್ಬೇಕು. ಈ ನ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿದೆ, ಪ್ಲೀಸ್ ಹೋಗಲ್ಲ ಅನ್ಬಿಡಿ. ಸರಿ ಸರ್, ನಾಳೆನೇ ಚನ್ನವಲ್ಸಿಗೆ ಹೊರಡ್ತೀನಿ. ಕಾಲ್ ಮಾಡಿದ್ದು ರಾಹುಲ್, ಏನಾಯ್ತು? ಯಾಕೆ ಡಲ್ಲಾಗಿದ್ಯಾ? ಎನಿ ಪ್ರಾಬ್ಲಮ್? ಐ ಆಮ್ ಸಾರಿ ಮಾಲಿನಿ, ನಾನು ನಾಳೆನೆ ಅರ್ಜೆಂಟ್ ಆಗಿ ಚನ್ನವಲ್ಸಕ್ಕೆ ಹೋಗ್ಬೇಕು. ತಲೆ ಕೆಟ್ಟಿದ್ಯಾ ರಾಹುಲ್? ಈಗ ತಾನೇ ಮದ್ವೆ ಆಗಿದೆ, ಹನಿಮೂನ್ಗೆ ಹೊರಟಿದ್ದೀರಾ, ಅದು ಅಲ್ಲದೆ ನಿಮ್ ಲೀವಲ್ ಇದೆಯಾ ಅಲ್ವಾ? ಹೀಗಿರ್ಬೇಕಾದ್ರೆ ಹೋಗಕ್ ಆಗಲ್ಲ ಅಂತ ಯಾಕೆ ಹೇಳಲಿಲ್ಲ? ನೋಡಿ, ನಾನು ಹಾಗೆ ಹೇಳಕ್ ಆಗಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ವರ್ಕ್ ಅಂಡ್ ಇದನ್ನ ನಾನೇ ಮಾಡಬೇಕು. ನಾನೊಬ್ಬ ಜರ್ನಲಿಸ್ಟ್ ಅಂಡ್ ನನ್ನ ಕೆಲ್ಸದಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಹಾಗೆಲ್ಲ ನನ್ನ ಕೈಲಿ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಸರಿಯಾದ ಟೈಮ್ಗೆ ಸರಿಯಾದ ಮಾಹಿತಿನ ಜನಗಳಿಗೆ ತಲುಪಿಸೋದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ನಾನು ಚನ್ನವಲ್ಸಿಗೆ ಹೋಗ್ಲೇಬೇಕು.
ರಾಹುಲ್, ನಿನಗ್ ಹನಿಮೂನ್ಗಿಂತ ಕೆಲ್ಸನೇ ಇಂಪಾರ್ಟೆಂಟಾ? ನಿನ್ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ, ಅಂದ್ರೆ ನನ್ನ ಮಗಳಿಗಿಂತ ನಿನಗ್ ಕೆಲ್ಸನೇ ಇಂಪಾರ್ಟೆಂಟಾ? ಎರಡ್ ದಿನದಾಗ ನಾನು ಅವಳ್ತವ ಇಡೀ ಜನ್ಮಕ್ಕಾಗೋಷ್ಟು ಮಾತಾಡ್ಕೊಂಡ್ ಬರ್ತೇನ. ಹಂಗ ಅವಳ್ತವ ಚಟ್ನಿ ಪುಡಿ, ರವೆ ಉಂಡಿ, ಚಕ್ಲಿ ಉಂಡಿ, ಹಂಗ ಕೋಡ್ಬಿಳೆ ಎಲ್ಲ ಮಾಡಿಸ್ಕೊಂಡ್ ತರ್ತೇನ. ಹೋಗಿ, ನೀನ್ ಎಲ್ಲ ಲಗೇಜ್ನು ಪ್ಯಾಕ್ ಮಾಡ್ಕೋ. ನೀನು ವಾಪಸ್ ಬೆಂಗಳೂರಿಗೆ ಬರ್ತಾ ಇಲ್ಲ, ಚನ್ವಲ್ಸಲ್ಲೇ ಉಳ್ಕೋತಾ ಇದ್ಯಾ.